ಏಕೆಂದರೆ ನಿನ್ನೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಕುಮಾರಸ್ವಾಮಿಯವರು 2 ವರ್ಷ 11 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಪಂಚರತ್ನ ಕಾರ್ಯಕ್ರಮ ಯಾಕೆ ಮಾಡಲಿಲ್ಲ? ಇವತ್ತು ಪಂಚರತ್ನ ರಥಯಾತ್ರೆ ಬಗ್ಗೆ ಹೇಳ್ಕೊಂಡು ಏನು ಹೊರಟಿದ್ದಾರೆ? ಅಧಿಕಾರದಲ್ಲಿ ಇದ್ದಾಗ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಾನು ಸ್ವತಂತ್ರವಾದ ಸರ್ಕಾರವನ್ನು ಈ ರಾಜ್ಯದಲ್ಲಿ ಆಳ್ತಾ ಕೊಡ್ಲಿಕ್ಕೆ ಆಗಿಲ್ಲ. ಒಂದು ಬಾರಿ ಬಿ ಜೆ ಪಿ ಜೊತೆ ಮಾಡಿದ್ದೇನೆ, ಇದನ್ನು ಅವರೇ ಹೇಳಿದ್ದಾರಲ್ಲ, ಗೆದ್ದೆತ್ತಿನ ಪಾರ ಹಿಡಿಯೋರು ಅಂತೇಳಿ. ಜೆ ಡಿ ಎಸ್ ಪಕ್ಷ ಗೆದ್ದೆತ್ತಿನ ಪಾರ ಹಿಡಿಯೋರು ಅಂತೇಳಿ ಏನು ಮಾಡೋದು? ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡೋದು, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ. ಗೆದ್ದೆದ್ದಿನ ಬಲ ನಾನು ಹಿಡ್ಕೊಂಡು ಹೋಗಲಿಲ್ಲ, ಎರಡೂ ರಾಷ್ಟ್ರೀಯ ಪಕ್ಷಗಳು ಸೋತ ಎದ್ದಿನ ಬಲ ಹಿಡ್ಕೊಂಡು ಹೊರಟವರು, ಸೋತ ಎದ್ದಿನ ಬಲ ಹಿಡ್ಕೊಂಡು ಹೊರಟಂತವ್ರು ಇವರು. ಗೆದ್ದೆದ್ದಿನ ಬಲ ಅದು, ಸೋತ ಎದ್ದಿನ ಬಲನ ಹಿಡ್ಕೊಂಡು ಬಂದಂತವ್ರು ಇವರು ಎರಡೂ ರಾಷ್ಟ್ರೀಯ ಪಕ್ಷಗಳು. 2006ರಲ್ಲೂ ಸಹ ಇದೇ ನಿಮ್ಮ ಜಿಲ್ಲೆಯಲ್ಲಿ ಬದುಕಿದ್ದಾರಲ್ಲ ಗೋವಿಂದ ಕಾರಜೋಳ, ಕೇಳಿ ಕುಮಾರಸ್ವಾಮಿನ ಅವತ್ತು ಭೇಟಿ ಮಾಡಿದ್ರೋ ಇಲ್ವೋ ಅಂತೇಳಿ. ಕೈ ಮುಗಿತೀವಿ, ಡಿಸಾಲ್ವ್ ಆಗೋದು ಬೇಡ, ದೇವೇಗೌಡರು ಡಿಸಲ್ಯೂಷನ್ ಆಗಲಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟರೆ ಬೆಂಬಲ ವಾಪಸ್ ಪಡೀಲಿ ಕೊಟ್ಟಿದ್ದಾರೆ. ದಯವಿಟ್ಟು ಕೈ ಮುಗಿತೀವಿ, ನಾವೆಲ್ಲ ಜನತಾ ಪರಿವಾರದವರು, ಒಂದು ಟೆಂಪ್ರರಿ ಸರ್ಕಾರ ಮಾಡ್ಬಿಡೋಣ, ಆಮೇಲಿಂದ ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ ಜನತಾದಳಕ್ಕೆ, ನಾವು ಜನತಾ ಪರಿವಾರದವರು ಅಂತ ಬಂದು ಚರ್ಚೆ ಮಾಡಿದ್ರು ಇಲ್ವೋ ಕೇಳಿ. ನಾವು ಅವಕಾಶವಾದ ರಾಜಕಾರಣ ನಮ್ಮ ಪಕ್ಷ ಮಾಡಿಲ್ಲ, ಗೆದ್ದೆದ್ದಿನ ಬಾಲ ಹಿಡ್ಕೊಂಡು ಹೋಗಿಲ್ಲ. ಇದೇ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು ಇವರೆಲ್ಲ ಬಂದು ದಯವಿಟ್ಟು ಸರ್ಕಾರ ಮಾಡೋಣ ಮಾಡೋಣ ಅಂತೇಳಿ ದುಂಬಲ್ ಅವರು ಬಿದ್ದರ ಹೊರತು 2006ರಲ್ಲೂ ನಾನು ದುಂಬಲ್ ಬಿದ್ದಂಥದ್ದಲ್ಲ. ಆಗಲೂ ಸಹ ನಮ್ಮ ಎಂ ಪಿ ಪ್ರಕಾಶ್ ಏನು ಬದುಕಿದ್ರಾಗ ಅವ್ರನ್ನ ಮುಖ್ಯಮಂತ್ರಿ ಆಗಿ ಅಂದೆ, ಅವ್ರು ಒಪ್ಪಲಿಲ್ಲ. ಆಗ ಎಮ್ ಎಲ್ ಎಗಳೆಲ್ಲ ನಿಮ್ಮ ಪರವಾಗಿದ್ದಾರೆ, ದಯವಿಟ್ಟು ನನ್ನ ಕೈಯಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಿಂದೇಟಾಗದಂಥದ್ದು ಆ ಸಂದರ್ಭದಲ್ಲಿ. ಅದರಿಂದ ಅವತ್ತು ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದೇನಿದೆ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರೇ, ಸುವರ್ಣ ಗ್ರಾಮೋದಯ ಅಂತಕ್ಕಂಥ ನನ್ನ ಚಿಂತನೆ ಅದು ಕೇವಲ ಯಾವುದೋ ಒಂದು ಹಳ್ಳಿಯನ್ನು ಆಯ್ಕೆ ಮಾಡಿ ಒಂದು ಹಳ್ಳಿಯ ರಸ್ತೆಗಳಲ್ಲಿ ಸಿ ಸಿ ರಸ್ತೆ ಮಾಡೋದಲ್ಲ ನಾನು ಮಾಡಿದ ಕಾರ್ಯಕ್ರಮ ಅದು. ಆ ನನ್ನ ಯೋಜನೆ ಇದ್ದಂಥದ್ದು ಪ್ರತಿ ಹಳ್ಳಿಗಳಲ್ಲಿ 10 ಎಕರೆ ಭೂಮಿಯನ್ನು ಖರೀದಿ ಮಾಡಿ, ಪ್ರತಿ ಹಳ್ಳಿಯಲ್ಲಿ 10 ಎಕರೆ ಸರ್ಕಾರದ ಭೂಮಿ ಇದ್ದರೆ ಸರ್ಕಾರದ ಭೂಮಿಯನ್ನು ನಾವು ಉಪಯೋಗ ಮಾಡಿ ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಅವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇದು ನನ್ನ ಕಾರ್ಯಕ್ರಮ. ಈಗೇನು ಸ್ಮಾರ್ಟ್ ಸಿಟಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು, ಸ್ಮಾರ್ಟ್ ಸಿಟಿ ಅಲ್ಲ. ನಾನು ಅವತ್ತು ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಯೋಜನೆ ಮುಖಾಂತರ ಪ್ರತಿ ಹಳ್ಳಿಗಳು ನಗರದಲ್ಲಿದ್ದಂಥ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥದ್ದು. ಎಲ್ಲಿ ಭೂಮಿ ಇರಲಿಲ್ಲ ಅಂಥ ಕಡೆ ಸರ್ಕಾರಿ ಭೂಮಿ, ಸರ್ಕಾರದಿಂದಲೇ 10 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಬಡಾವಣೆ ರಚನೆ ಮಾಡಬೇಕು ಅಂತಕ್ಕಂಥದ್ದು ಆ ಬುಕ್ಲೆಟ್ಟೇ ಇದೆ ನೋಡಿ. ಅವತ್ತು ನಾನು ಯಾವ ರೀತಿ ಕೆಲಸ ಆಗಬೇಕು ಅನ್ನೋದು ನಿರ್ಲಕ್ಷ್ಯ ಮಾಡಿದ್ದೆ. ಸುವರ್ಣ ಗ್ರಾಮೋದಯಗಳಿಗೆ ಮುಂದಿನ 8 ವರ್ಷದಲ್ಲಿ ಇಡೀ ರಾಜ್ಯದ ಹಳ್ಳಿಗಳು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದದು. ನೀವು ಮುಖ್ಯಮಂತ್ರಿ ಆದರೆ 2013-2008 ಬಿ ಜೆ ಪಿ ಬಂದರು, 5 ವರ್ಷ ಬಿಡಿ ಅವ್ರು ಮುಗಿಸ್ಕೊಂಡು ಹೋದರು. 13ರಲ್ಲಿ ನೀವೇ ಸರ್ಕಾರ ಮಾಡಿದ್ರಲ್ಲ 5 ವರ್ಷ, ಸುವರ್ಣ ಗ್ರಾಮೋದಯ ಕಿತ್ತಾಕಿದ್ರಿ, ಇದೇನೋ ಗ್ರಾಮ ವಿಕಾಸ ಅಂತ ಮಾಡಿದ್ರಿ. ಯಾವ ಗ್ರಾಮ ವಿಕಾಸ ಮಾಡಿದ್ರಿ? 5 ವರ್ಷದಲ್ಲಿ ಎಷ್ಟು ಹಳ್ಳಿಗಳನ್ನು ಗ್ರಾಮ ವಿಕಾಸದ ವ್ಯಾಪ್ತಿಲಿ ತಂದ್ರಿ? 5 ವರ್ಷದ ಸರ್ಕಾರ ಮಾಡಿ ನಂದು 2 ವರ್ಷದ 11 ತಿಂಗಳು ಕೇಳ್ತಾ ಇದ್ದಿರಲ್ಲ ಪ್ರಶ್ನೆ, ಅವತ್ತ್ಯಾಕೆ ಮಾಡಲಿಲ್ಲ ಪಂಚರತ್ನ ಅಂತ ಹೇಳಿ. ಸ್ವತಂತ್ರವಾದ ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಿನ್ನೆ ಹೇಳಿದ್ದಾರೆ ಕೋಲಾರದಲ್ಲಿ, ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದು, 5 ವರ್ಷ ಸರ್ಕಾರ ಬರೀ ಫುಲ್ ಕೊಟ್ಬಿಟ್ಟಿದ್ದೆ. ಅದೇನು ಇದನ್ನು ಹೇಳ್ಕೊಂಡವ್ರೆ, ಏನೋ ಗ್ರಿಯ ನಾವು 5 ವರ್ಷ ಸಂಪೂರ್ಣ ಅವಧಿಗೆ ನಿಮ್ಮನ್ನೇ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದು. ಅನ್ಕಂಡೀಷನಲ್ ಸಪೋರ್ಟು, ಯಾವ ಅನ್ಕಂಡೀಷನಲ್ ಸಪೋರ್ಟು? ಸರ್ಕಾರ ಮಾಡೋವರಿಗೆ ದುಂಬಲ ಬಿದ್ದರು, ನಾವು ನಿಮ್ಮವ್ರು ಯಾರಾದರೂ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ವು. ಇನ್ನೂ ಬದುಕಿದಿರಲ್ಲ ನೀವೆಲ್ಲ, ಸತ್ಯ ಹೇಳಿ. ಬೇಡ 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 ನೀವೇ ಆಗಬೇಕು ಹೈಕಮಾಂಡ್ ಹೇಳಿದೆ ಅಂತೇಳಿ ಒತ್ತಡಕ್ಕೆ ನಮ್ಮ ತಲೆ ಗಂಟು ಹಾಕಿದ್ರಿ. ಸರ್ಕಾರ ರಚನೆ ಮಾಡ್ತಿದ್ದಾಗೆ ಎಷ್ಟು ಜನ ಮಂತ್ರಿಗಳು ನಮ್ಮಿಂದ ಆಗಬೇಕು, ನಿಮ್ಮಿಂದ ಎಷ್ಟು ಜನ ಆಗಬೇಕು ಕೂತ್ಕೊಂಡ್ರಿ ಕಂಡೀಷನ್ನು. ಮಂತ್ರಿಮಂಡಲ ಆದಮೇಲೆ ಎಷ್ಟು ಸಂಖ್ಯೆ ಅಂತ ಹೇಳಿ, ಯಾವ ಇಲಾಖೆ ಬೇಕು ಅಂತೇಳಿ ಕೂತ್ಕೊಂಡ್ರಿ, ಇಂಥ ಇಲಾಖೆ ನಮಗೆ ಬೇಕು ಅಂತೇಳಿ. ಇದು ಅನ್ಕಂಡೀಷನಲ್ ಸಪೋರ್ಟಾ ಕೊಟ್ಟಿದ್ದು ನೀವು? ನಾಚಿಕೆ ಆಗೋದಿಲ್ಲ ನಿಮಗೆ ಈ ಸುಳ್ಳು ಹೇಳೋದಕ್ಕೆ? ನಿಮ್ಮ ಇಲಾಖೆ ಮಂತ್ರಿಗಳು ನಾವು ಮುಖ್ಯಮಂತ್ರಿಯಾಗಿ ಇಂಟರ್ಫಿಯರ್ ಆಗಂಗಿಲ್ಲ,
ಯಾವುದೇ ಒಂದು ಟ್ರಾನ್ಸ್ಫರ್ ಮಾಡಾಗಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇರ್ತಕ್ಕಂಥವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿಲ್ಲ. ಪ್ರೋಟೋಕಾಲ್ ಇರ್ತಕ್ಕಂಥದ್ದೇನು, ಸರ್ಕಾರದ ಗೈಡ್ಲೈನ್ಸ್ ಇರ್ತಕ್ಕಂಥದ್ದೇನು, ಸೀನಿಯರ್ IAS ಅಧಿಕಾರಿಗಳನ್ನು ಚೀಫ್ ಇಂಜಿನಿಯರ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಪವರ್ ಇರೋದು ಮುಖ್ಯಮಂತ್ರಿಗೆ. ನಾನು ಇವ್ರು ಕೊಟ್ಟಿದ್ದಕ್ಕೆ ರುಜು ಹಾಕಬೇಕು ಆ ರೀತಿ ಇಟ್ಕೊಂಡಿದ್ರು ನನ್ನ ಕೊಟ್ಟದಂಥದ್ದು. ಕೊಟ್ಟ ಕುದುರೆ ಏರಲಾರರು ಅಂತ ಏನು ಹೇಳೋರಲ್ಲ, ಧೀರನೂ ಅಲ್ಲ ಶೂರನೂ ಅಲ್ಲ ಕುದುರೆ. ನಾನು ಅವತ್ತೇ ಹೇಳಿದ್ದೀನಲ್ಲ ಮುಖ್ಯಮಂತ್ರಿ ಇದ್ದಾಗಲೇ ಹೇಳಿದ್ದೀನಿ ಗುಮಾಸ್ತನಾಗಿದ್ದೀನಿ ಅಂತ, ನನ್ನ ಪಕ್ಷದ ಕಚೇರಿಲೇ ಹೇಳಿದ್ದಲ್ಲ ವಿಷ್ಕಂಠನಾಗಿದ್ದೀನಿ ಅಂತ ಹೇಳಿ ಒಂದೇ ತಿಂಗಳಿಗೆ ಹೇಳಿದೆ ಯಾವ ರೀತಿ ನಾನು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ನಾನು ಇವತ್ತು ಹೇಳ್ತಿರೋದಲ್ಲ, ಅದು ಮುಖ್ಯಮಂತ್ರಿ ಹಾಗೆ ಹೇಳಿದ್ದೀನಿ. ಇಲ್ಲಿ ಇಲಾಖೆಗಳನ್ನು ನಾನು ಯಾವುದೇ ರೀತಿಯಲ್ಲಿ ಚರ್ಚೆ ಮಾಡಾಗಿಲ್ಲ, ಇಲಾಖೆ ರಿವ್ಯೂ ಮೀಟಿಂಗ್ ಮಾಡಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ್ದು ನೀರಾವರಿ ಇಲಾಖೆ ಯಾರ ಹತ್ರ ಇದ್ದಿದ್ದು, ಕಾಂಗ್ರೆಸ್ ಹತ್ರ ತಾನೇ ಇದ್ದು ಡಿ ಕೆ ಶಿವಕುಮಾರ್ ಹತ್ರ, ಎತ್ತಿನೊಳಗೆ ಕಂಪ್ಲೀಟ್ ಮಾಡಬೇಡಿ ಅಂತ ನಾನು ಇಟ್ಕೊಂಡಿದ್ದ ಹೇಳಿದಿಲ್ಲ ನನ್ನ ಕೋಲಾರದಲ್ಲ ಭಾಷಣ. ಎತ್ತಿನೊಳಗೆ ವಿರೋಧ, ಅದಂತ KC ವ್ಯಾಲಿಗೆ ವಿರೋಧ. ನಾನು KC ವ್ಯಾಲಿಗೂ ವಿರೋಧ ಮಾಡಿರಲಿಲ್ಲ, ಎತ್ತಿನೊಳಗೂ ವಿರೋಧ ಮಾಡಿರಲಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ನವರಿಗೆ. ಇವತ್ತು ಯಾವ KC ವ್ಯಾಲಿ ನೀರನ್ನು ತಗೊಂಡೋದ್ರಿ ಅಲ್ಲಿ ಟರ್ಷಿಯರಿ ಪ್ಲಾಂಟ್ ಹಾಕಿ ಅಂತದ್ದು ಅಂತಕ್ಕಂಥ ಡಿಮ್ಯಾಂಡು ನಂದಿದ್ದು, ವಿಷ ಹಾಕಬೇಡಿ ಜನಕ್ಕೆ ಅಂತ ಹೇಳಿ. ಯಾರ್ಯಾರು ಕುತ್ಕೋವೋ ತಗೊಂಡು ಯಾರ್ಯಾರು ಕಿಸೆ ತುಂಬ್ಕೊಂಡಿದ್ದೀರಿ KC ವ್ಯಾಲಿ ನೀರನ್ನು ವಿಷ ತಗೊಂಡೋಗಿ ಕೊಟ್ಟು ಕೋಲಾರ ಜಿಲ್ಲೆ ಜನಕ್ಕೆ? ಯಾವ್ಯಾವ ನಿಮ್ಮ ಪಕ್ಷದ ಮುಖಂಡರುಗಳು ಎಷ್ಟೆಷ್ಟು ದೋಚಿದಿರಿ ದುಡ್ಡು, ಅದರಲ್ಲಿ ಏನು ಗೊತ್ತಿಲ್ವಾ ನಿಮಗೆ? ಅವತ್ತು KC ವ್ಯಾಲಿ ಕೆರೆ ತುಂಬಿಸೋಕಲ್ಲ ಮಾಡಿದ್ದು ನಿಮ್ಮ ಜೋಬ್ ತುಂಬಿಸ್ಕೊಳ್ಳಿಕ್ಕೆ, ಆ ಜನಕ್ಕೆ ವಿಷ ಕೊಟ್ಟು ಆ ತಾಲೂಕು ಆ ಜಿಲ್ಲೆ ಜನಗಳಿಗೆ. ಎತ್ತಿನೊಳೆ ಏನು ಹೇಳಿದ್ರಿ 2014ರಲ್ಲಿ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂದ್ರಿ, ಈಗ ಎಷ್ಟು ವರ್ಷ ಆಯಿತು? ಈಗ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಕೊಡಬೇಕಂತ ಈಗ ಕಂಪ್ಲೀಟ್ ಮಾಡ್ತಾರಂತೆ. ನನ್ನ ಕಾಲದಲ್ಲಿ 14 ತಿಂಗಳು ನೀವೇ ನೀರಾವರಿ ಮಂತ್ರಿಗಳು, ಜಾತಿಕಾಪ ಕಂಪ್ಲೀಟ್ ಮಾಡಲಿಲ್ಲ, ನಾನು ವಿರೋಧ ಮಾಡಿದ್ನ ಮಾಡಬೇಡಿ ಅಂತ ಹೇಳಿ, ಒಂದು ಹೆಜ್ಜೆ ಮುಂದೆ ಬಂದಿಲ್ಲ. ದುಡ್ಡು ಮಾತ್ರ ಹೋಗ್ತಾ ಇದೆ, 13,000 ಕೋಟಿ ಲೂಟಿ ಆಯಿತು, ಈಗ ಮತ್ತೆ ಅದು 23,000 ಕೋಟಿ ಹೋಗಿದ್ರಿ. ನನ್ನ ಕೋಲಾರದಲ್ಲಿ ಭಾಷಣ ಮಾಡ್ತೀರಿ ನೀವು, BJP BTM ಉತ್ತರ ಕೊಡಿ, ನೆನ್ನೆ ಹೇಳಿದ್ದೀನಲ್ಲ, ರಾಹುಲ್ ಗಾಂಧಿಗೂ ಪತ್ರ ಬರೆದಿದ್ದೇನೆ, ಸೋನಿಯಾ ಗಾಂಧಿಗೆ ಬರೆದಿದ್ದೇನೆ, ಮಲ್ಲಿಕಾರ್ಜುನ ಖರ್ಗೆ ಬರೆದಿದ್ದೇನೆ, ಬನ್ನಿ ಓಪನ್ ಡಿಸ್ಕಷನ್ಗೆ. ಯಾರು BJP BTM ಅಂತ ಹೇಳಿ ತಾಕತ್ತಿದ್ರೆ ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ತಿರುಗ್ತೀರಿ? ಅಭಿವೃದ್ಧಿಗೆ ನಾವೆಂದು ಯಾವುದೇ ಸಂದರ್ಭದಲ್ಲೂ ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ನಾವೆಂದು ವಿರೋಧ ಮಾಡಿದವರಲ್ಲ. ಯಾವುದೇ ಪಕ್ಷಗಳಿರಲಿ ಅಭಿವೃದ್ಧಿಗೆ ಕೆಲಸ ಮಾಡಿದಾಗ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ. ಇದು ನಮ್ಮ ಪಕ್ಷದ ಸಿದ್ಧಾಂತ, ನಿಮ್ಮಿನ ಸಿದ್ಧಾಂತ ಕಲಿಬೇಕಾಗಿಲ್ಲ. ಗೆದ್ದೆತ್ತಿನ ಬಲ ಯಾರ್ಯಾರು ಹಿಡಿದ್ರಿ, ಎಲ್ಲಿದ್ರಪ್ಪ ನೀವು? ನೆನ್ನೆ ಇದನ್ನು ರಾಮಲಿಂಗ್ ರೆಡ್ಡಿ ಹೇಳೋರಲ್ವೇ, ಸುಧಾಕರ್ ಪಾಠ ಹೇಳೋರೆ, ಬೆಳೆದು ಬಂದ ಪಕ್ಷನ ಮರಿಬೇಡಿ ಅಂತ, ಬೆಳೆದು ಬಂದ ಪಕ್ಷದ ಬಗ್ಗೆ ಟೀಕೆ ಮಾಡಬೇಡಿ ಅಂತ. ಇವ್ರು ಯಾವ ಪಕ್ಷದಿಂದ ಬಂದರು ಸಿದ್ದರಾಮಯ್ಯನವರು? ಯಾವ ಪಕ್ಷದಿಂದ ಬೆಳೆದಿದ್ರು? ರಾಮಲಿಂಗ ರೆಡ್ಡಿ ಮೊದಲು ಅಲ್ಲಿ ಹೇಳ್ಬೇಕಲ್ವ, ಉಪದೇಶ JDS ಪಕ್ಷದ ಬಗ್ಗೆ ದಿನ ಮಾತಾಡ್ತಾರಲ್ಲ. ರಾಮಲಿಂಗ ರೆಡ್ಡಿ ಅವ್ರಿಗೆ ಕೇಳ್ತೀನಿ, ಸುಧಾಕರ್ಗೆ ಉಪದೇಶ ಮಾಡೋಕೆ ಹೋಗಿದ್ದೀರಲ್ಲ, ಅಲ್ಲಿ ಹೇಳ್ಬೇಕಲ್ಲಪ್ಪ ಸಿದ್ದರಾಮಯ್ಯನವರಿಗೆ, JDS ಬಗ್ಗೆ ದಿನ ಬೆಳಗ್ಗೆ ಇದ್ರೆ ಟೀಕೆ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಅವ್ರು ಎಲ್ಲಿಂದ ಬೆಳೆದ್ರು? ಏನು ಸಿದ್ದರಾಮಯ್ಯನವರು ಹೋಗಿದ್ದು ಪಾಪ ಏನು ತ್ಯಾಗ ಮಾಡ್ಕೊಂಡು ಹೋದ್ರಾ JDS ಬಿಟ್ಟು? ಮುಖ್ಯಮಂತ್ರಿ ಸ್ಥಾನ ಇಲ್ಲಿ ಸಿಗೋದಿಲ್ಲ, JDSಲ್ಲಿ ಎಷ್ಟು ವರ್ಷ ಇದ್ರು, ಅಲ್ಲಿ ಹೋದ್ರೆ ಏನಾದರೂ ಒಂದು ಜಾಗ ಹುಡುಕ್ಬೋದು ಅಂತ ತಾನೇ ಹೋಗಿದ್ದು. ನೀವು ಮಾತ್ರ ಅವಕಾಶವಾದಿಗಳಲ್ಲ, ನಾವೆಲ್ಲ ಅವಕಾಶವಾದಿಗಳು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.